ಮೊನ್ನೆ ದಿನ ಮುಂಡರಗಿ ತಾಲೂಕಿನ ಒಂದು ಹಳ್ಳಿಯಲ್ಲಿ ಬಗರ್ ಹುಕುಂ ಸಾಗುವಳಿ ಮಾಡುತ್ತಿರುವ ರೈತರ ಬೆಳೆದ ಬೆಳೆಯನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ ನಾಶ ಮಾಡಿದ್ದಾರೆ. ಅದಕ್ಕೆ ಅಖಿಲ ಭಾರತ ಕಿಸಾನ್ ಸಭಾ ವತಿಯಿಂದ ನಾನು ಬಾಬುರವನ್ನು ತೀವ್ರವಾಗಿ ಖಂಡಿಸ್ತೀನಿ. ಬಗರ್ ಹುಕುಂ ಸುಮಾರು 1978 ಸಾಗುವಳಿ ಮಾಡುತ್ತಿದ್ದಂಥ ಕೃಷಿ ಕಾರ್ಮಿಕರು, ಭೂ ರೈತರು, ಅಂಥವರ ಜಮೀನು ಸಕ್ರಮಗೊಳಿಸಬೇಕೆಂದು ಅಖಿಲ ಭಾರತ ಕಿಸಾನ್ ಸಭಾ ತೀವ್ರವಾಗಿ ಹೋರಾಟ ಮುಂದುವರಿಸ್ತಾಯಿದೆ. ಹೀಗಾಗಿ ಇವತ್ತು ನಾವು ಅಖಿಲ ಭಾರತ ಕಿಸಾನ್ ಸಭಾ ಜಿಲ್ಲಾ ಮಂಡಳಿ ಬೀದರ್ ವತಿಯಿಂದ ಔರಾದ ತಾಲೂಕು ಭೇಟಿ ಕೊಟ್ಟೆವು. ಔರಾದ ತಾಲೂಕಲ್ಲಿ ಔರಾದ ತಾಲೂಕು ಸಂಚಾಲಕರಾದ ನವಾಜ್ ಶರೀಫ್, ಅದರ ನಂತರ ಕಮಲ್ ನಗರದ ಸಂಚಾಲಕರಾದಂಥ ಶಿವಾಜಿರಾವ್ ಭೋಸ್ಲೆ ಇವರ ನೇತೃತ್ವದಲ್ಲಿ ಔರಾದ ತಾಲೂಕಿನ ತಹಸೀಲ್ದಾರ್ಗೆ ಭೇಟಿಯಾಗಿ ಅವ್ರ ಎದುರು ಮೂರು ಸಮಸ್ಯೆಗಳು ಇಟ್ಟವು. ಒಂದೇನು, ಬಗರ್ ಹುಕುಂ ಕಾಸ್ಕಾರ್ ಸಾಗುವಳಿದಾರನ್ನು ಸಕ್ರಮಗೊಳಿಸಬೇಕು. ಎರಡನೇದು, ಪಾಣಿಯಲ್ಲಿ ಏನು ಎರರ್ಗಳಿವೆ, ಬಹಳಷ್ಟು ತಪ್ಪುಗಳು ಎಂಟ್ರಿಯಾಗಿವೆ, ಅದು ತಿದ್ದುಪಡಿ ಮಾಡಬೇಕು. ಮೂರನೇದು, ಲ್ಯಾಂಡ್ ರೆಕಾರ್ಡ್ ಆಫೀಸ್ನಿಂದ ಸರ್ವೇದಲ್ಲಿ ಬಹಳಷ್ಟು ವಿಳಂಬ ಆಗ್ತದೆ. ಈ ಮೂರು ಸಮಸ್ಯೆ ತಗೊಂಡು ತಹಸೀಲ್ದಾರ್ ಜೊತೆಗೆ ಚರ್ಚೆಯನ್ನು ಮಾಡ್ತೇವೆ. ನಂತರ ಮುಂದಿನ 16 ಕೂಡ ಮತ್ತೆ ಹೋಗಿ ಅವರಿಗೆ ಈ ಕುರಿತು ಸಾಗು ಈ ಬಗರ್ ಹುಕುಂ ಸಾಗುವಳಿ ಕುರಿತು ಮತ್ತೆ ಎಚ್ಚರಿಸಲಾಗುವುದು. ದಿನಾಂಕ 28 ಭಾಲ್ಕಿ ತಾಲೂಕದಲ್ಲಿ ಪ್ರತಿಭಟನೆ, ಅದೇ ರೀತಿ 28 ಮಾರ್ಚ್ ಔರಾದ ತಾಲೂಕದಲ್ಲಿ ಕೂಡ ಪ್ರತಿಭಟನೆ ಮಾಡಲಾಗುವುದು. ಬಗರ್ ಹುಕುಂ ಸಾಗುವಳಿದಾರ ಸಕ್ರಮಗೊಳಿಸಂತೇಳಿ ನಿನ್ನೆ ಅಸೆಂಬ್ಲಿಯಲ್ಲಿ ಕೂಡ ಇದು ಒಂದು ತೀವ್ರವಾಗಿ ಚರ್ಚೆಯಾಗಿದೆ. ಯಾಕಂದರೆ ಬಗರ್ ಹುಕುಂ ಸಾಗುವಳಿದಾರರು ಅತಿ ಬಡ ಜನರು ಮತ್ತು ಹಿಂದುಳಿದ ಅಲ್ಪಸಂಖ್ಯಾತರು, SC ST ಜನ ಸಾಗುವಳಿ ಮಾಡ್ತಿದ್ದಾರೆ. ಇಂಥವ್ರು ಮಾಡೋಂಥ ಸಾಗುವಳಿ ಭೂಮಿ ನಮ್ಮ ರಾಜ್ಯ ಸರ್ಕಾರ ಏನು ಭೂಕಂದಾಯ ಕಾಯ್ದೆಯಲ್ಲಿ ತಿದ್ದುಪಡಿ ತಂದು ಬಾಂಡವಾಳದಲ್ಲಿ ಕೊಡಬೇಕಂತ ಹೇಳ್ತದೆ. ಇದ್ರ ಬಗ್ಗೆ ಚರ್ಚೆನೂ ಜನಸಾಮಾನ್ಯರ ಚರ್ಚೆನೂ ಆಗ್ತಾಯಿದೆ. ಈ ಬೊಮ್ಮಾಯಿ ಸರ್ಕಾರ ಈ ವಿಷಯದಲ್ಲಿ ಗಂಭೀರವಾಗಿ ಪರಿಗಣಿಸಬೇಕು. ಆದರೆ ಬೊಮ್ಮಾಯಿಯವರು ಆ ರೀತಿ ಗಂಭೀರವಾಗಿ ಪರಿಗಣಿಸದೆ ಈ ಆಸ್ತಿ ನಗದೀಕರಣ ಹೆಸರಲ್ಲಿ ಈ ಸರ್ಕಾರಿ ಭೂಮಿಯನ್ನು ಮಾರಾಟ ತೆಗಿಬೇಕಂತಿದ್ದಾರೆ. ಇದರ ಬಗ್ಗೆ ಅಖಿಲ ಭಾರತ ಕಿಸಾನ್ ಸಭಾ ತೀವ್ರವಾಗಿ ಖಂಡಿಸ್ತದೆ. ಈ ಬೊಮ್ಮಾಯಿ ಸರ್ಕಾರ ಈ ಆಸ್ತಿ ನಗದೀಕರಣ ಹೆಸರಲ್ಲಿ ಸರ್ಕಾರಿ ಭೂಮಿ ಶ್ರೀಮಂತರಿಗೆ ಕೊಡೋದು ನಿಲ್ಲಿಸಬೇಕಂತ ಒತ್ತಾಯಿಸ್ತದೆ. ಸರ್, ಮೊನ್ನೆ ದಿನ ಮುಂಡರಗಿ ತಾಲೂಕಿನ ಒಂದು ಹಳ್ಳಿಯಲ್ಲಿ ಬಗರ್ ಹುಕುಂ ಸಾಗುವಳಿ ಮಾಡುತ್ತಿರುವ ರೈತರ ಬೆಳೆದ ಬೆಳೆಯನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ ನಾಶ ಮಾಡಿದ್ದಾರೆ. ಅದಕ್ಕೆ ಅಖಿಲ ಭಾರತ ಕಿಸಾನ್ ಸಭಾ ವತಿಯಿಂದ ನಾನು ಬಾಬುರವನ್ನು ತೀವ್ರವಾಗಿ ಖಂಡಿಸ್ತೀನಿ. ಬಗರ್ ಹುಕುಂ ಸುಮಾರು 1978 ಸಾಗುವಳಿ ಮಾಡುತ್ತಿದ್ದಂಥ ಕೃಷಿ ಕಾರ್ಮಿಕರು, ಭೂ ರೈತರು, ಅಂಥವರ ಜಮೀನು ಸಕ್ರಮಗೊಳಿಸಬೇಕೆಂದು ಅಖಿಲ ಭಾರತ ಕಿಸಾನ್ ಸಭಾ ತೀವ್ರವಾಗಿ ಹೋರಾಟ ಮುಂದುವರಿಸ್ತಾಯಿದೆ. ಹೀಗಾಗಿ ಇವತ್ತು ನಾವು ಅಖಿಲ ಭಾರತ ಕಿಸಾನ್ ಸಭಾ ಜಿಲ್ಲಾ ಮಂಡಳಿ ಬೀದರ್ ವತಿಯಿಂದ ಔರಾದ ತಾಲೂಕು ಭೇಟಿ ಕೊಟ್ಟೆವು. ಔರಾದ ತಾಲೂಕು ಸಂಚಾಲಕರಾದ ನವಾಜ್ ಶರೀಫ್, ಅದರ ನಂತರ ಕಮಲ್ ನಗರದ ಸಂಚಾಲಕರಾದಂಥ ಶಿವಾಜಿರಾವ್ ಭೋಸ್ಲೆ ಇವರ ನೇತೃತ್ವದಲ್ಲಿ ಔರಾದ ತಾಲೂಕಿನ ತಹಸೀಲ್ದಾರ್ಗೆ ಭೇಟಿಯಾಗಿ ಅವ್ರ ಎದುರು ಮೂರು ಸಮಸ್ಯೆಗಳು ಇಟ್ಟವು. ಒಂದೇನು, ಬಗರ್ ಹುಕುಂ ಕಾಸ್ಕಾರ್ ಸಾಗುವಳಿದಾರನ್ನು ಸಕ್ರಮಗೊಳಿಸಬೇಕು. ಎರಡನೇದು, ಪಾಣಿಯಲ್ಲಿ ಏನು ಎರರ್ಗಳಿವೆ, ಬಹಳಷ್ಟು ತಪ್ಪುಗಳು ಎಂಟ್ರಿಯಾಗಿವೆ, ಅದು ತಿದ್ದುಪಡಿ ಮಾಡಬೇಕು. ಮೂರನೇದು, ಲ್ಯಾಂಡ್ ರೆಕಾರ್ಡ್ ಆಫೀಸ್ನಿಂದ ಸರ್ವೇದಲ್ಲಿ ಬಹಳಷ್ಟು ವಿಳಂಬ ಆಗ್ತದೆ. ಈ ಮೂರು ಸಮಸ್ಯೆ ತಗೊಂಡು ತಹಸೀಲ್ದಾರ್ ಜೊತೆಗೆ ಚರ್ಚೆಯನ್ನು ಮಾಡ್ತೇವೆ. ನಂತರ ಮುಂದಿನ 16 ಕೂಡ ಮತ್ತೆ ಹೋಗಿ ಅವರಿಗೆ ಈ ಕುರಿತು ಈ ಬಗರ್ ಹುಕುಂ ಸಾಗುವಳಿ ಕುರಿತು ಮತ್ತೆ ಎಚ್ಚರಿಸಲಾಗುವುದು. ದಿನಾಂಕ 28 ಭಾಲ್ಕಿ ತಾಲೂಕದಲ್ಲಿ ಪ್ರತಿಭಟನೆ, ಅದೇ ರೀತಿ 28 ಮಾರ್ಚ್ ಔರಾದ ತಾಲೂಕದಲ್ಲಿ ಕೂಡ ಪ್ರತಿಭಟನೆ ಮಾಡಲಾಗುವುದು. ಬಗರ್ ಹುಕುಂ ಸಾಗುವಳಿದಾರ ಸಕ್ರಮಗೊಳಿಸಂತೇಳಿ ನಿನ್ನೆ ಅಸೆಂಬ್ಲಿಯಲ್ಲಿ ಕೂಡ ಇದು ಒಂದು ತೀವ್ರವಾಗಿ ಚರ್ಚೆಯಾಗಿದೆ. ಯಾಕಂದರೆ ಬಗರ್ ಹುಕುಂ ಸಾಗುವಳಿದಾರರು ಅತಿ ಬಡ ಜನರು ಮತ್ತು ಹಿಂದುಳಿದ ಅಲ್ಪಸಂಖ್ಯಾತರು, SC ST ಜನ ಸಾಗುವಳಿ ಮಾಡ್ತಿದ್ದಾರೆ. ಇಂಥವ್ರು ಮಾಡೋಂಥ ಸಾಗುವಳಿ ಭೂಮಿ ನಮ್ಮ ರಾಜ್ಯ ಸರ್ಕಾರ ಏನು ಭೂಕಂದಾಯ ಕಾಯ್ದೆಯಲ್ಲಿ ತಿದ್ದುಪಡಿ ತಂದು ಬಾಂಡವಾಳದಲ್ಲಿ ಕೊಡಬೇಕಂತ ಹೇಳ್ತದೆ. ಇದ್ರ ಬಗ್ಗೆ ಚರ್ಚೆನೂ ಜನಸಾಮಾನ್ಯರ ಚರ್ಚೆನೂ ಆಗ್ತಾಯಿದೆ. ಈ ಬೊಮ್ಮಾಯಿ ಸರ್ಕಾರ ಈ ವಿಷಯದಲ್ಲಿ ಗಂಭೀರವಾಗಿ ಪರಿಗಣಿಸಬೇಕು. ಆದರೆ ಬೊಮ್ಮಾಯಿಯವರು ಆ ರೀತಿ
ಗಂಭೀರವಾಗಿ ಪರಿಗಣಿಸದೆ ಈ ಆಸ್ತಿ ನಗದೀಕರಣ ಹೆಸರಲ್ಲಿ ಈ ಸರ್ಕಾರಿ ಭೂಮಿ ಏನು ಮಾರಾಟ ತೆಗಿಬೇಕಂತಿದ್ದಾರೆ. ಇದರ ಬಗ್ಗೆ ಅಖಿಲ ಭಾರತ ಕಿಸಾನ್ ಸಭಾ ತೀವ್ರವಾಗಿ ಖಂಡಿಸ್ತದೆ. ಈ ಬೊಂಬೈ ಸರ್ಕಾರ ಈ ಆಸ್ತಿ ನಗದೀಕರಣ ಹೆಸರಲ್ಲಿ ಸರ್ಕಾರಿ ಭೂಮಿ ಶ್ರೀಮಂತರಿಗೆ ಕೊಡೋದು ನಿಲ್ಲಿಸಬೇಕಂತ ಒತ್ತಾಯಿಸ್ತದೆ. ಸರ್, ಮೊನ್ನೆ ದಿನ ಮುಂಡ್ರಗಿ ತಾಲೂಕಿನ ಒಂದು ಹಳ್ಳಿಯಲ್ಲಿ ಬಗರ್ ಹುಕುಂ ಸಾಗುವಳಿ ಮಾಡುತ್ತಿರುವ ರೈತರ ಬೆಳೆದ ಬೆಳೆಯನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ ನಾಶ ಮಾಡಿದ್ದಾರೆ. ಅದಕ್ಕೆ ಅಖಿಲ ಭಾರತ ಕಿಸಾನ್ ಸಭಾ ವತಿಯಿಂದ ನಾನು ಬಾಬುರವನ್ನು ತೀವ್ರವಾಗಿ ಖಂಡಿಸ್ತೀನಿ. ಬಗರ್ ಹುಕುಂ ಸುಮಾರು 1978 ಸಾಗುವಳಿ ಮಾಡುತ್ತಿದ್ದಂಥ ಕೃಷಿ ಕಾರ್ಮಿಕರು, ಭೂ ರೈತರು, ಅಂಥವರ ಜಮೀನು ಸಕ್ರಮಗೊಳಿಸಬೇಕೆಂದು ಅಖಿಲ ಭಾರತ ಕಿಸಾನ್ ಸಭಾ ತೀವ್ರವಾಗಿ ಹೋರಾಟ ಮುಂದುವರಿಸ್ತಾ ಇದೆ. ಹೀಗಾಗಿ ಇವತ್ತು ನಾವು ಅಖಿಲ ಭಾರತ ಕಿಸಾನ್ ಸಭಾ ಜಿಲ್ಲಾ ಮಂಡಳಿ ಬೀದರ್ ವತಿಯಿಂದ ಔರಾದ ತಾಲೂಕು ಭೇಟಿ ಕೊಟ್ಟೆವು. ಔರಾದ ತಾಲೂಕಲ್ಲಿ ಔರಾದ ತಾಲೂಕು ಸಂಚಾಲಕರಾದ ನವಾಜ್ ಶರೀಫ್, ಅದರ ನಂತರ ಕಮಲ್ ನಗರದ ಸಂಚಾಲಕರಾದಂಥ ಶಿವಾಜಿರಾವ್ ಭೋಸ್ಲೆ ಇವರ ನೇತೃತ್ವದಲ್ಲಿ ಔರಾದ ತಾಲೂಕಿನ ತಹಸೀಲ್ದಾರ್ಗೆ ಭೇಟಿಯಾಗಿ ಅವ್ರ ಎದುರು ಮೂರು ಸಮಸ್ಯೆಗಳು ಇಟ್ಟೆವು. ಒಂದೇನು, ಬಗರ್ ಹುಕುಂ ಕಾಸ್ಕಾರ್ ಸಾಗುವಳಿದಾರನ್ನು ಸಕ್ರಮಗೊಳಿಸಬೇಕು. ಎರಡನೇದು, ಪಾಣಿಯಲ್ಲಿ ಏನು ಎರರ್ಗಳಿವೆ, ಬಹಳಷ್ಟು ತಪ್ಪುಗಳು ಎಂಟ್ರಿಯಾಗಿವೆ, ಅದು ತಿದ್ದುಪಡಿ ಮಾಡಬೇಕು. ಮೂರನೇದು, ಲ್ಯಾಂಡ್ ರೆಕಾರ್ಡ್ ಆಫೀಸ್ನಿಂದ ಸರ್ವೇದಲ್ಲಿ ಭಾಳಷ್ಟು ವಿಳಂಬ ಆಗ್ತದೆ. ಈ ಮೂರು ಸಮಸ್ಯೆ ತಗೊಂಡು ತಹಸೀಲ್ದಾರ್ ಜೊತೆಗೆ ಚರ್ಚೆಯನ್ನು ಮಾಡ್ತೇವೆ. ನಂತರ ಮುಂದಿನ 16 ಕೂಡ ಮತ್ತೆ ಹೋಗಿ ಅವರಿಗೆ ಈ ಕುರಿತು ಈ ಬಗರ್ ಹುಕುಂ ಸಾಗುವಳಿ ಕುರಿತು ಮತ್ತೆ ಎಚ್ಚರಿಸಲಾಗುವುದು. ದಿನಾಂಕ 28 ಭಾಲ್ಕಿ ತಾಲೂಕದಲ್ಲಿ ಪ್ರತಿಭಟನೆ, ಅದೇ ರೀತಿ 28 ಮಾರ್ಚ್ ಔರಾದ ತಾಲೂಕದಲ್ಲಿ ಕೂಡ ಪ್ರತಿಭಟನೆ ಮಾಡಲಾಗುವುದು. ಬಗರ್ ಹುಕುಂ ಸಾಗುವಳಿದಾರ ಸಕ್ರಮಗೊಳಿಸಂತೇಳಿ ನಿನ್ನೆ ಅಸೆಂಬ್ಲಿಯಲ್ಲಿ ಕೂಡ ಇದು ಒಂದು ತೀವ್ರವಾಗಿ ಚರ್ಚೆಯಾಗಿದೆ. ಯಾಕಂದರೆ ಬಗರ್ ಹುಕುಂ ಸಾಗುವಳಿದಾರರು ಅತಿ ಬಡ ಜನರು ಮತ್ತು ಹಿಂದುಳಿದ ಅಲ್ಪಸಂಖ್ಯಾತರು, SC ST ಜನ ಸಾಗುವಳಿ ಮಾಡ್ತಿದ್ದಾರೆ. ಇಂಥವ್ರು ಮಾಡುವಂಥ ಸಾಗುವಳಿ ಭೂಮಿ ನಮ್ಮ ರಾಜ್ಯ ಸರ್ಕಾರ ಏನು ಭೂಕಂದಾಯ ಕಾಯ್ದೆ ತಿದ್ದುಪಡಿ ತಂದು ಬಂಡವಾಳದಲ್ಲಿ ಕೊಡಬೇಕಂತ ಹೇಳ್ತದೆ. ಇದ್ರ ಬಗ್ಗೆ ಚರ್ಚೆನೂ ಜನಸಾಮಾನ್ಯ ಚರ್ಚೆನೂ ಆಗ್ತಾಯಿದೆ. ಈ ಬೊಮ್ಮಾಯಿ ಸರ್ಕಾರ ಈ ವಿಷಯದಲ್ಲಿ ಗಂಭೀರವಾಗಿ ಪರಿಗಣಿಸಬೇಕು. ಆದರೆ ಬೊಮ್ಮಾಯಿಯವರು ಆ ರೀತಿ ಗಂಭೀರವಾಗಿ ಪರಿಗಣಿಸದೆ ಈ ಆಸ್ತಿ ನಗದೀಕರಣ ಹೆಸರಲ್ಲಿ ಈ ಸರ್ಕಾರಿ ಭೂಮಿ ಏನು ಮಾರಾಟ ತೆಗಿಬೇಕಂತಿದ್ದಾರೆ. ಇದ್ರ ಬಗ್ಗೆ ಅಖಿಲ ಭಾರತ ಕಿಸಾನ್ ಸಭಾ ತೀವ್ರವಾಗಿ ಖಂಡಿಸ್ತದೆ. ಈ ಬೊಂಬೈ ಸರ್ಕಾರ ಈ ಆಸ್ತಿ ನಗದೀಕರಣ ಹೆಸರಲ್ಲಿ ಸರ್ಕಾರಿ ಭೂಮಿ ಶ್ರೀಮಂತರಿಗೆ ಕೊಡೋದು ನಿಲ್ಲಿಸಬೇಕಂತ ಒತ್ತಾಯಿಸ್ತದೆ. ಸರ್, ಮೊನ್ನೆ ದಿನ ಮುಂಡ್ರಗಿ ತಾಲೂಕಿನ ಒಂದು ಹಳ್ಳಿಯಲ್ಲಿ ಬಗರ್ ಹುಕುಂ ಸಾಗುವಳಿ ಮಾಡುತ್ತಿರುವ ರೈತರ ಬೆಳೆದ ಬೆಳೆಯನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ ನಾಶ ಮಾಡಿದ್ದಾರೆ. ಅದಕ್ಕೆ ಅಖಿಲ ಭಾರತ ಕಿಸಾನ್ ಸಭಾ ವತಿಯಿಂದ ನಾನು ಬಾಬುರವನ್ನು ತೀವ್ರವಾಗಿ ಖಂಡಿಸ್ತೀನಿ. ಬಗರ್ ಹುಕುಂ ಸುಮಾರು 1978 ಸಾಗುವಳಿ ಮಾಡುತ್ತಿದ್ದಂಥ ಕೃಷಿ ಕಾರ್ಮಿಕರು, ಭೂ ರೈತರು, ಅಂಥವರ ಜಮೀನು ಸಕ್ರಮಗೊಳಿಸಬೇಕೆಂದು ಅಖಿಲ ಭಾರತ ಕಿಸಾನ್ ಸಭಾ ತೀವ್ರವಾಗಿ ಹೋರಾಟ ಮುಂದುವರಿಸ್ತಾ ಇದೆ. ಹೀಗಾಗಿ ಇವತ್ತು ನಾವು ಅಖಿಲ ಭಾರತ ಕಿಸಾನ್ ಸಭಾ ಜಿಲ್ಲಾ ಮಂಡಳಿ ಬೀದರ್ ವತಿಯಿಂದ ಔರಾದ ತಾಲೂಕು ಭೇಟಿ ಕೊಟ್ಟೆವು. ಔರಾದ ತಾಲೂಕು ಸಂಚಾಲಕರಾದ ನವಾಜ್ ಶರೀಫ್, ಅದರ ನಂತರ ಕಮಲ್ ನಗರದ ಸಂಚಾಲಕರಾದಂಥ ಶಿವಾಜಿರಾವ್ ಭೋಸ್ಲೆ ಇವರ ನೇತೃತ್ವದಲ್ಲಿ ಔರಾದ ತಾಲೂಕಿನ ತಹಸೀಲ್ದಾರ್ಗೆ ಭೇಟಿಯಾಗಿ ಅವ್ರ ಎದುರು ಮೂರು ಸಮಸ್ಯೆಗಳು ಇಟ್ಟೆವು. ಒಂದೇನು, ಬಗರ್ ಹುಕುಂ ಕಾಸ್ಕಾರ್ ಸಾಗುವಳಿದಾರನ್ನು ಸಕ್ರಮಗೊಳಿಸಬೇಕು. ಎರಡನೇದು, ಪಾಣಿಯಲ್ಲಿ ಏನು ಎರರ್ಗಳಿವೆ, ಬಹಳಷ್ಟು ತಪ್ಪುಗಳು ಎಂಟ್ರಿಯಾಗಿವೆ, ಅದು ತಿದ್ದುಪಡಿ ಮಾಡಬೇಕು. ಮೂರನೇದು, ಲ್ಯಾಂಡ್ ರೆಕಾರ್ಡ್ ಆಫೀಸ್ನಿಂದ ಸರ್ವೇದಲ್ಲಿ ಭಾಳಷ್ಟು ವಿಳಂಬ ಆಗ್ತದೆ. ಈ ಮೂರು ಸಮಸ್ಯೆ ತಗೊಂಡು ತಹಸೀಲ್ದಾರ್ ಜೊತೆಗೆ ಚರ್ಚೆಯನ್ನು ಮಾಡ್ತೇವೆ. ನಂತರ ಮುಂದಿನ 16 ಕೂಡ ಮತ್ತೆ ಹೋಗಿ ಅವರಿಗೆ ಈ ಕುರಿತು ಈ ಬಗರ್ ಹುಕುಂ ಸಾಗುವಳಿ ಕುರಿತು ಮತ್ತೆ ಎಚ್ಚರಿಸಲಾಗುವುದು. ದಿನಾಂಕ 28 ಭಾಲ್ಕಿ ತಾಲೂಕದಲ್ಲಿ ಪ್ರತಿಭಟನೆ, ಅದೇ ರೀತಿ 28 ಮಾರ್ಚ್ ಔರಾದ ತಾಲೂಕದಲ್ಲಿ ಕೂಡ ಪ್ರತಿಭಟನೆ ಮಾಡಲಾಗುವುದು. ಬಗರ್ ಹುಕುಂ ಸಾಗುವಳಿದಾರ ಸಕ್ರಮಗೊಳಿಸಂತೇಳಿ ನಿನ್ನೆ ಅಸೆಂಬ್ಲಿಯಲ್ಲಿ ಕೂಡ ಇದು ಒಂದು ತೀವ್ರವಾಗಿ ಚರ್ಚೆಯಾಗಿದೆ. ಯಾಕಂದರೆ ಬಗರ್ ಹುಕುಂ ಸಾಗುವಳಿದಾರರು ಅತಿ ಬಡ ಜನರು ಮತ್ತು ಹಿಂದುಳಿದ ಅಲ್ಪಸಂಖ್ಯಾತರು, SC ST ಜನ ಸಾಗುವಳಿ ಮಾಡ್ತಿದ್ದಾರೆ. ಇಂಥವ್ರು ಮಾಡುವಂಥ ಸಾಗುವಳಿ ಭೂಮಿ ನಮ್ಮ ರಾಜ್ಯ ಸರ್ಕಾರ ಏನು
ಭೂಕಂದಾಯ ಕಾಯ್ದೆ ತಿದ್ದುಪಡಿ ತಂದು ಬಂಡವಾಳದಲ್ಲಿ ಕೊಡಬೇಕಂತ ಹೇಳ್ತದೆ. ಇದ್ರ ಬಗ್ಗೆ ಚರ್ಚೆನೂ ಜನಸಾಮಾನ್ಯ ಚರ್ಚೆನೂ ಆಗ್ತಾ ಇದೆ. ಈ ಬೊಮ್ಮಾಯಿ ಸರ್ಕಾರ ಈ ವಿಷಯದಲ್ಲಿ ಗಂಭೀರವಾಗಿ ಪರಿಗಣಿಸಬೇಕು. ಆದರೆ ಬೊಮ್ಮಾಯಿಯವರು ಆ ರೀತಿ ಗಂಭೀರವಾಗಿ ಪರಿಗಣಿಸದೆ ಈ ಆಸ್ತಿ ನಗದೀಕರಣ ಹೆಸರಲ್ಲಿ ಈ ಸರ್ಕಾರಿ ಭೂಮಿಯನ್ನು ಮಾರಾಟ ತೆಗಿಬೇಕಂತಿದ್ದಾರೆ. ಇದರ ಬಗ್ಗೆ ಅಖಿಲ ಭಾರತ ಕಿಸಾನ್ ಸಭಾ ತೀವ್ರವಾಗಿ ಖಂಡಿಸ್ತದೆ. ಈ ಬೊಮ್ಮಾಯಿ ಸರ್ಕಾರ ಈ ಆಸ್ತಿ ನಗದೀಕರಣ ಹೆಸರಲ್ಲಿ ಸರ್ಕಾರಿ ಭೂಮಿ ಶ್ರೀಮಂತರಿಗೆ ಕೊಡೋದು ನಿಲ್ಲಿಸಬೇಕಂತ ಒತ್ತಾಯಿಸ್ತದೆ.